ನಿಪ್ಪಾನ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ತೈಕೀಳೋ ಅಂದರೆ ತಗಚೆ ಸೊಪ್ಪು ಅಂತ ಕನ್ನಡದಲ್ಲಿ ಟೋರಾ ಲೀವ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಅದರದ್ದು ಅಂಬಡೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, 3 ಟೀಸ್ಪೂನು ಕೋಕೋನಟ್ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ, ಒಂಚೂರೇ ಚೂರು ಟ್ಯಾಮರಿಂಡ್ ಹಾಕ್ಕೊಳ್ಳಿ, ಮತ್ತು ಒಂದು ಸ್ವಲ್ಪ ಸಾಫ್ಟ್ ಹಿಂಗಲ್ ತೋರಿಸಿದ್ದೀನಲ್ಲ ಅಷ್ಟೇ ಹಾಕ್ಕೊಳ್ಳಿ, ಸ್ಟ್ರಾಂಗ್ ಆಗಿರತ್ತದು ಸಾಕಾಗುತ್ತೆ. ಮತ್ತು 4 ಬ್ಯಾಡಗಿ ಮೆಣಸಿನ್ಕಾಯಿ ರೋಸ್ಟ್ ಮಾಡಿರೋದು ಹಾಕಿ, ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕ್ಕೊಳ್ಳಿ. ಮತ್ತು ಪಲ್ಸ್ ಮಾಡ್ಕೊಳ್ಳಿ ನೀರು ಹಾಕ್ದಲೆ. ಈಗ ಅದಕ್ಕೆ 1/4 ಕಪ್ ಸೋಕ್ಡ್ ತೂರ್ ದಾಳಂದೇ ತೊಗರಿಬೇಳೆ ಹಾಕಿ, ಅದನ್ನು ಅಷ್ಟೇ ಪಲ್ಸ್ ಮಾಡಿ ನೀರು ಹಾಕಬೇಡಿ. ಈಗ ನೋಡಿ, ಅದು ಆಯಿತು, ನೋಡಿದ್ರಲ್ಲ ಪಲ್ಸ್ ಆಗಿದೆ ಪರ್ಫೆಕ್ಟಾಗಿ. ಈಗ ಅದಕ್ಕೆ ಅಕ್ಕಿ ನೆನೆಸಿಟ್ಟಿದ್ದೀನಿ 1.5 ತಾಸು, ಅದನ್ನೆಲ್ಲ ನೀರು ಬಸಿದು 1/4 ಕಪ್ ನೀರು ಅಕ್ಕಿ ಹಾಕ್ಕೊಳ್ಳಿ. ಚೆನ್ನಾಗಿ ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ನೀರು ಬೇಕಾದರೆ ಹಾಕಿ, ಬೇಕಂತಿಲ್ಲ. ಓಕೆ, ಗ್ರೈಂಡ್ ಆಗಿದೆ ನೋಡಿ, ಪರ್ಫೆಕ್ಟಾಗಿ ಚೆಕ್ ಮಾಡಿ. ಈಗ ಈಗ ನೋಡಿ, ತೋರಿಸ್ತಾ ಇದ್ದೀನಿ ತೈಕಿಳೋ ಲೀವ್ಸ್ ಅಂದರೆ ತಗಚೆ ಸೊಪ್ಪು ನೋಡಿ, ಅದನ್ನು ಮಸಾಲೆ ರುಬ್ಬಿದೀವಲ್ಲ ಅದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈ ತಗಚೆ ಸೊಪ್ಪು ಚಾಪ್ ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ. ನೀರುಳ್ಳಿ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಯಾವತ್ತೂ ವೆಜಿಟೇಬಲ್ಸ್ ಜಾಸ್ತಿ ಮಸಾಲೆ ಕಮ್ಮಿ ಇರಬೇಕು. ಅದರಿಂದ ನೋಡಿ, ಇವಾಗ ಇರೋದನ್ನು ಉಳಿದಿರೋದನ್ನು ಲೀವ್ಸನ್ನು ಹಾಕ್ಕೊಳ್ಳಿ, ಹಾಗೆ ಉಳಿದಿರುವಂಥ ನೀರುಳ್ಳಿ ಕೂಡ ಹಾಕ್ಕೊಳ್ಳಿ ಚಾಪ್ ಮಾಡಿರೋದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗಾದರೆ ಮಾತ್ರ ಅಂದರೆ ವೆಜಿಟೇಬಲ್ಸ್ ಜಾಸ್ತಿ ಮಸಾಲೆ ಕಮ್ಮಿ ಇದ್ದರೆ ಮಾತ್ರ ಕ್ರಿಸ್ಪಿ ಆಗೋದು. ರೌಂಡ್ ಬಾಲ್ಸ್ ಮಾಡ್ಕೊಳ್ಳಿ ಲೆಮನ್ ಸೈಜ್ದು, ಮತ್ತು ಫ್ಲ್ಯಾಟನ್ ಮಾಡಿಬಿಟ್ಟು ಇಟ್ಕೊಳ್ಳಿ ಪ್ಲೇಟಲ್ಲಿ. ಆಯ್ತಲ್ಲ, ಈಗ ಎಣ್ಣೆ ಬಿಸಿಯಾಗಿದೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಅದನ್ನು 1-2 ಸ್ಲೈಡ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ಲಿಪ್ ಆ್ಯಂಡ್ ಫ್ರೈ ಮಾಡ್ತಾ ಅದನ್ನು 2-3 ನಿಮಿಷನೂ ಆಗುತ್ತೆ, ನಿಮ್ಮ ಬರ್ನರ್ ಮೇಲೆ ಡಿಪೆಂಡ್. ನೋಡಿ, ಇವಾಗ ಕಲರ್ ಚೇಂಜ್ ಆಗಿ ಸಿಝ್ಲಿಂಗ್ ಸ್ಟಾಪ್ ಆಗೋ ತನಕ ನೀವು ಫ್ರೈ ಮಾಡಬೇಕು ಅದನ್ನು. ಈಗ ನೋಡಿ, ರೆಡಿ ಆಯಿತು ಯಮ್ಮಿ ತೈಕಿಳ ಅಂಬಡ ಆನಿಯನ್ ವರ್ಷನ್ ರೆಡಿ ಆಯಿತು ನಿಮಗೆ. ಈಗ ವಿದೌಟ್ ಆನಿಯನ್ದು ಇನ್ನೊಂದು ವರ್ಷನ್ ಹೇಳ್ತೀನಿ ನೋಡಿ, ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೀವು 1/2 ಕಪ್ ನೆನೆಸಿರುವಂಥ ಅಕ್ಕಿನ ನೀರೆಲ್ಲ ಬಸಿದು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. 4 ರೋಸ್ಟೆಡ್ ಬ್ಯಾಡಗಿ ಚಿಲ್ಲಿ ಹಾಕ್ಕೊಳ್ಳಿ, ಸಣ್ಣ ತುಂಡು ಹುಣಸೆ ಹಣ್ಣು ಹಾಕ್ಕೊಳ್ಳಿ, ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕಿ, ಕಡಲೆಕಾಯಿ ಬೀಜದ ಸೈಜು ಸಾಫ್ಟ್ ಹಿಂಗೆ ಹಾಕಿ, ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಯ್ತಲ್ಲ, ಸಾಲ್ಟ್ ಹಾಕಿ, ಅದಕ್ಕೆ ಮಿಕ್ಸ್ ಮಾಡಿ. ಈಗ ನೋಡಿ, ಅದು ಟೋರಾ ಲೀವ್ಸ್ ಅಂದರೆ ಅದು ಹೆಲ್ತ್ಗೂ ತುಂಬ ಒಳ್ಳೆಯದು, ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅದರಲ್ಲಿ. ಅದು 1 ಕಪ್ ಚಾಪ್ ಮಾಡಿರುವಂಥದ್ದು ಬೌಲ್ಗೆ ಹಾಕ್ಕೊಳ್ಳಿ. ಕಡಿದಿದ್ದಂಥ ಮಸಾಲೆ ಹಾಕ್ಕೊಳ್ಳಿ. ಈಗ ಅದಕ್ಕೆ ನಾವು ಉದ್ದಿನ ಹಿಟ್ಟು ಹಾಕಬೇಕಲ್ಲ, ಸೊ ಉದ್ದಿನ ಹಿಟ್ಟು ತಯಾರು ಮಾಡೋಣ. 1/4 ಕಪ್ ಉದ್ದಿನ ಬೇಳೆನ ಪ್ಯಾನ್ಗೆ ಹಾಕ್ಕೊಂಡು ಲೋ ಮೀಡಿಯಮ್ಮಲ್ಲಿ ಫ್ಲೇಮಲ್ಲಿ ಇಟ್ಬಿಟ್ಟು ಅರೌಂಡ್ 2-3 ಮಿನಿಟ್ಸ್ ಡ್ರೈ ರೋಸ್ಟ್ ಮಾಡಿ. ಆಯ್ತಲ್ಲ, ಈಗ ಅದನ್ನು ತಣ್ಣಗಾದಮೇಲೆ ಮಿಕ್ಸಿ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ, ಮತ್ತು ಮೀಡಿಯಮ್ ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಯಿತು, ಪರ್ಫೆಕ್ಟಾಗಿ ಆಯ್ತು ನೋಡಿ, ಚೆಕ್ ಮಾಡಿ. ಆಯ್ತಲ್ಲ, ಈಗ 1/4 ಕಪ್ಪು ಆ ಪೌಡ್ರನ್ನ ಬೌಲ್ಗೆ ಹಾಕ್ಕೊಳ್ಳಿ. ಇದರಲ್ಲಿ ಈ ಅಂಬಡೆಗೂ ಆ ಅಂಬಡೆಗೂ ಡಿಫ್ರೆನ್ಸ್ ಏನಂದರೆ, ಇದರ ಆನಿಯನ್ ಇಲ್ಲ, ಓಕೆ, ತೊಗರಿ ಬೇಳೆ ಇಲ್ಲ, ಇದು ಒಂಥರ ಅದು ಒಂಥರ, ಟೋಟಲಿ ಡಿಫ್ರೆಂಟ್ ಎರಡೂ. ಮಿಕ್ಸ್ ಮಾಡ್ಕೊಳ್ಳಿ, ಪೂರ್ತಿ ಕಂಬೈನ್ ಮಾಡ್ಕೊಳ್ಳಿ. ಹಾಗೆ ಆವಾಗಿನ ಹಾಗೆ ಲಿಂಬೆಹಣ್ಣಿನಷ್ಟು ಬಾಲ್ ಮಾಡ್ಕೊಂಡು ಫ್ಲ್ಯಾಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಬಿಸಿಯಾಗಿದೆ, ಹಾಕಿ 2 ಅಂಬಡೆ ಹಾಕಿ ಅದರಲ್ಲಿ, ಒಂದರಿಂದ ಒಂದು. ಸ್ವಲ್ಪ ಎಣ್ಣೆ ಸ್ಪ್ಲ್ಯಾಶ್ ಮಾಡ್ಕೊಳ್ಳಿ ಅದ್ರ ಮೇಲೆ, ಆವಾಗಿನ ಹಾಗೆ ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿ. ಇದು ಸ್ವಲ್ಪ ಬೇಗ ಆಗುತ್ತೆ, ಯಾಕಂದರೆ ಇದರಲ್ಲಿ ಆನಿಯನ್ ಇಲ್ಲ ಅಲ್ಲ. ಇದು 2 ಅಂಬಡೆನೂ ಕ್ರಿಸ್ಪಿ ಫ್ರಮ್ ಔಟ್ಸೈಡ್, ಸಾಫ್ಟ್ ಫ್ರಮ್ ಇನ್ಸೈಡ್. ನೀವು ಫ್ಲೇಮ್ ಹೈ ಇಟ್ಬಿಟ್ರೆ ಹಾಳಾಗೋಗ್ಬಿಡುತ್ತೆ ಇವಾಗ ನೋಡಿ. ಹಾಗೆ ಮತ್ತೆ ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿ, ಹೈ ಇಟ್ಟರೆ ಫ್ಲೇಮು ಹೊರಗಿಂದ ಸಿದೋಗ್ಬಿಡುತ್ತೆ, ಒಳಗಡೆಯಿಂದ ಬೇಯೋದೇ ಇಲ್ಲ. ಈಗ ನೋಡಿ, ಸ್ಲೈಡ್ ಮಾಡಿ ಮತ್ತು ಟ್ರಾನ್ಸ್ಫರ್ ಮಾಡಿ ಪ್ಲೇಟ್ಗೆ. ಇವಾಗ ನಿಮಗೆ ಯಮ್ಮಿ ತೈಕಿಳ ಅಂಬಡೋ ವಿತೌಟ್ ಆನಿಯನ್ ವರ್ಷನ್, ನೋ ಆನಿಯನ್ ವರ್ಷನ್ ರೆಡಿ ಆಯ್ತು ನೋಡಿ, ತೋರಿಸ್ತಾ ಇದ್ದೀನಿ ಹೊರಗಡೆಯಿಂದ.
ರೆಸಿಪಿ ಒಳಗಡೆಯಿಂದ ಸಾಫ್ಟ್ ನೋಡಿ, ಹಾಂ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಮಾನ್ಸೂನ್ ಡಿಲೈಟು, ಎಂಜಾಯ್ ಮಾಡಿ. ಬಾಯ್.